ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಬನಶಂಕರಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಸಪ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹಳ್ಳಿ ಶೈಲಿಯಲ್ಲಿ ಸುಲಭವಾಗಿ ಮಸಪ್ ಹೇಗೆ ಮಾಡೋದಂತ ನೋಡೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿಕೊಡಿ. ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಬೌಲು ತೊಗರಿಬೇಳೆ ತೊಗೊಂಡಿದ್ದೀನಿ. ಸಣ್ಣ ಬೌಲಲ್ಲಿ ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದಿಡಿ ಹಸಿಮೆಣಸಿನ್ಕಾಯಿ, ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಟೊಮೊಟೊ, ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಿ ಸುಲಿದಿಟ್ಕೊಂಡಿದ್ದೆ. ನಾನು ಮೂರು ಥರ ಸೊಪ್ಪನ್ನ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಪಾಲಾಕು, ಚಕೋತ ಮತ್ತು ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಅದು ಅರ್ಧರ್ಧ ಕಟ್ ಹಾಕ್ಕೊಂಡಿದ್ದೀನಿ. ಪಾಲಾಕು ಮತ್ತು ಚಕೋತ ಸೊಪ್ಪನ್ನ, ಅರಿಶಿನ, ಜೀರಿಗೆ ಒಂದು ಅರ್ಧ ಸ್ಪೂನು. ಪಾಲಕ್ಕು ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಸೊ ರುಚಿನೂ ಬರುತ್ತೆ. ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಬೇಯಿಸ್ಕೋಬೇಕು ಒಂದು ಎರಡೂವರೆ ಗ್ಲಾಸ್ ಆಗೋಷ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿ ಒಂದು ವಿಷಲ್ ಬರೆಸ್ಕೊಂಡ್ರೆ ಸಾಕು. ಇವಾಗ ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ ಖಾರ ಇದನ್ನೇನು ರುಬ್ಕೊಳ್ಳೋದು, ಒಬ್ಬರು ರುಬ್ಬಿ ಮಾಡ್ತಾರೆ, ನಾನು ಹಾಗೆ ಮಸ್ತು ಪುಟ್ ಮಾಡ್ತೀನಿ. ಮಸ್ತು ಮಾಡೋದ್ರಿಂದನೂ ಚೆನ್ನಾಗಿರುತ್ತೆ. ಈ ಥರ ಮಸ್ಕೊಂಡು ಪಾತ್ರೆಗೆ ಹಾಕ್ಕೊಳ್ಳೋಣ. ಕುದಿಯಕ್ಕಿಡೋಣ. ಉಪ್ಪು ಹಾಕ್ಕೊಂಡಿದ್ದೀನಿ, ಕಲ್ಲುಪ್ಪು ಒಂದಿಡಿ ಆಗೋಷ್ಟು. ಕುದಿಯಕ್ಕಿಡೋಣ, ಅಷ್ಟೊಳಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ತುಪ್ಪ ಮತ್ತು ಎಣ್ಣೆ ಎರಡು ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನ್ ತುಪ್ಪ, ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವು. ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಸಪ್ಪು ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ. ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಮೂರು ಒಣಮೆಣಸಿನ್ಕಾಯಿ. ಬೆಳ್ಳುಳ್ಳಿನ ತದ್ದಿಟ್ಕೊಂಡಿದ್ದೆ. ಬೆಳ್ಳುಳ್ಳಿನ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಗಮನ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಒಗ್ಗರಣೆ ಮಾಡೋದ್ರಿಂದ. ಸಣ್ಣದ ಕಟ್ ಮಾಡಿರೋಂಥ ಈರುಳ್ಳಿ ಕಂದು ಬಣ್ಣವರೆಗೂ ಫ್ರೈ ಮಾಡ್ಕೋಬೇಕು. ನಾಲ್ಕು ನಿಮಿಷ ಫ್ರೈ ಮಾಡಿಕೊಂಡು ಕಾಯಿ ತುರಿನೂ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ ತೆಂಗಿನಕಾಯಿನೂ ಕೂಡ. ಸಾರಿಗೆ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ಮಸಪ್ಪು. ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ನು ಮಸಪ್ಪು. ಸೊಪ್ಪು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ರೆಡಿ ಆಯಿತು ಮಸಪ್ಪು. ರುಚಿಕರವಾದ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ. ಸರ್ವಿಂಗ್ ಬೌಲಿಗೂ ಹಾಕ್ಕೊಂಡಿದ್ದೀನಿ. ಚೆನ್ನಾಗೂ ಬೆಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ಷಕರೇ.